ಸಿಂಹರಾಶಿ ಅನಗತ್ಯವಾದಂತಹ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡಬೇಡಿ ಯಾವುದೇ ವಿಚಾರ ಇರಲಿ ಅದು ನಿಮಗೆ ಅಗತ್ಯ ಇಲ್ಲ ಅಂತ ಅನಿಸಿದರೆ ಅಂತಹ ಚರ್ಚೆಗಳು ಬೇಡವೇ ಬೇಡ ಅಲ್ಲಿಂದ ದೂರ ಇದ್ದುಬಿಡಿ ಆ ವಿಷಯಕ್ಕೆ ನೀವು ತಲೆ ಹಾಕಬೇಡಿ ಅಂತ ಹೇಳಿ ಅರ್ಥ ಹಣದ ವಿಚಾರದಲ್ಲಿ ಜಗಳ ಆಗುತ್ತೆ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಮಾತುಕತೆ ಬೆಳೆದು ಅದರ ಲೆಕ್ಕ ಆಗ್ಬೋದು ಅಥವಾ ಖರ್ಚು ಮಾಡಿರ್ತಕ್ಕಂತಹ ಹಣ ಆಗ್ಬೋದು ಅಥವಾ ಬೇರೆ ವ್ಯವಹಾರಾದಿಗಳನ್ನು ಬೇರೆಯವರ ಜೊತೆಯಲ್ಲಿ ಇಟ್ಟುಕೊಂಡಿದ್ದಿರ್ಬೋದು ಇದೆಲ್ಲವೂ ಕೂಡ ಗಣನೆಗೆ ಬರುವಂಥದ್ದಾಗತ್ತೆ ಸ್ನೇಹಿತರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ನೀವು ಹೇಳಿದಂತಹ ವಿಚಾರಗಳು ಸ್ನೇಹಿತರ ಮನಸ್ಸಿಗೆ ಹಿಡಿಸದೇ ಇರ್ಬೋದು ಅಥವಾ ಅವರು ಅಭಿಪ್ರಾಯಪಟ್ಟಂತಹ ವಿಚಾರಗಳು ನಿಮಗೆ ಸಮಾಧಾನ ಆಗದೇ ಇರಬಹುದು ಈ ರೀತಿ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಇರತಕ್ಕಂಥದ್ದು ವಿದ್ಯಾ ವಿಚಾರದಲ್ಲಿ ಪ್ರಗತಿ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದಿನ ದಿನಮಾನಕ್ಕೆ ಹೋಲಿಸಿದರೆ ವಿದ್ಯಾರ್ಥಿಗಳು ಯಶಸ್ಸನ್ನು ಕಾಣತಕ್ಕಂಥದ್ದು ಹೆಚ್ಚಿನ ಪ್ರಗತಿಯನ್ನು ಅಂಕವನ್ನು ಗಳಿಸ್ತಕ್ಕಂತಹ ಶ್ರದ್ಧಾ ಭಕ್ತಿ ವಿದ್ಯೆಯಲ್ಲಿ ನಿಮಗೆ ಮೂಡ್ತಕ್ಕಂಥದ್ದು ಆಗತ್ತೆ ಅಂತಹ ಏಕಾಗ್ರತೆ ಮತ್ತು ಸವಾಲನ್ನು ಎದುರಿಸ್ತಕ್ಕಂತಹ ಒಂದು ದಾಷ್ಟಿಕತೆ ನಿಮ್ಮಲ್ಲಿ ಬೆಳೆಯುತ್ತೆ ಅಂತ ಹೇಳ್ಬೋದು ಕ್ರೀಡೆಯಲ್ಲಿ ಅಸಮಾಧಾನ ಆಟದಲ್ಲಿ ಅಷ್ಟೊಂದು ಆಸಕ್ತಿ ಇರೋದಿಲ್ಲ ಏನೋ ಬೇಸರವಾಗುತ್ತೆ ಅದು ಮನಸ್ಸಿಗೆ ಸಮಾಧಾನವನ್ನು ಕೊಡೋದಿಲ್ಲ ಬಂಧುಗಳಲ್ಲಿ ನಿಮ್ಮ ವಿಚಾರ ಚರ್ಚೆಯಾಗುತ್ತೆ ಆ ಹುಡುಗ ನೋಡಪ್ಪ ಅಥವಾ ಆ ವ್ಯಕ್ತಿ ನೋಡಪ್ಪ ಅವರನ್ನು ನೋಡಪ್ಪ ಹೇಗೆ ಅವರು ಬರ್ತಾ ಇದ್ದಾರೆ ಸಮಾಜದಲ್ಲಿ ಅವರ ಸ್ಥಾನಮಾನಗಳು ಹೇಗೆ ಇದೆ ಅವರೆಲ್ಲವನ್ನು ಹೇಗೆ ತಮ್ಮ ಬುಟ್ಟಿಗೆ ಹಾಕ್ಕೊಳ್ತಾ ಇದ್ದಾರೆ ಅಥವಾ ಪಡ್ಕೊಳ್ತಾ ಇದ್ದಾರೆ ಅಂತಕ್ಕಂತಹ ಮಾತು ನಿಮ್ಮ ಬಗ್ಗೆ ಚರ್ಚೆ ಆಗೋದಕ್ಕೆ ಅವಕಾಶ ಇದೆ ಇದೆಲ್ಲವೂ ಕೂಡ ಒಳಿತಾಗಿ ಪರಿಣಮಿಸಲಿ ನರಸಿಂಹನನ್ನು ಪ್ರಾರ್ಥನೆ ಮಾಡಿ ಕನ್ಯಾ ರಾಶಿ ಆರ್ಥಿಕವಾಗಿ ಕೆಲವು ಸಮಸ್ಯೆಗಳು ದುಡ್ಡು ಕಾಸಿನ ವಿಚಾರದಲ್ಲಿ ಹಣ ಹೂಡಿಕೆಯ ವಿಚಾರದಲ್ಲಿ ಆಸ್ತಿಯನ್ನು ಕೊಳ್ಳುವ ವಿಚಾರದಲ್ಲಿ ವಾಹನವನ್ನು ಖರೀದಿಸುವ ವಿಚಾರದಲ್ಲಿ ಹಣದ ಸಮಸ್ಯೆಯೇ ಎದುರಾಗ್ತಕ್ಕಂಥದ್ದಿದೆ ನಿಮ್ಮ ಶಕ್ತಿಯನ್ನು ಮೀರಿ ಪ್ರಯತ್ನ ಮಾಡ್ತಕ್ಕಂಥದ್ದು ವ್ಯರ್ಥ ಇದು ನಿಮ್ಮ ಮನಸ್ಸಿನಲ್ಲಿದ್ದು ಬಿಟ್ಟರೆ ನೀವು ಗೆಲುವನ್ನು ಸಾಧಿಸ್ತಾ ಹಾಗೆ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗೋದು ಬೇಡ ಬೇರೆಯವರ ಮಾತಿಗೂ ಸ್ವಲ್ಪ ಬೆಲೆಯನ್ನು ಕೊಡಬೇಕಾಗತ್ತೆ ನಿಮ್ಮ ನಿರ್ಧಾರವೇ ನಿಮ್ಮ ಮಾತೆ ಕೊನೆಯಲ್ಲ ಸಮಾಜದಲ್ಲಿ ಹಲವಾರು ಜನ ನಿಮಗಿಂತ ಬುದ್ಧಿವಂತರಿದ್ದಾರೆ ವಿಚಾರವಂತರಿದ್ದಾರೆ ಯೋಗ್ಯರಿದ್ದಾರೆ ಸಾಧಕರಿದ್ದಾರೆ ಇದೆಲ್ಲ ಗೊತ್ತಿರಬೇಕು ಆಗ ಮಾತ್ರ ನಮಗೆ ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಆಗುವಂಥದ್ದು ಆಸ್ತಿಯ ವಿಚಾರದಲ್ಲಿ ಜಗಳ ಆಗುತ್ತೆ ಮನೆಯಲ್ಲಿರ್ತಕ್ಕಂಥ ಆಸ್ತಿ ಮತ್ತು ಯಥಾ ಪ್ರಕಾರ ಪೂರ್ವಾರ್ಜಿತ ಪಿತ್ರಾರ್ಜಿತ ಸ್ವಯಾರ್ಜಿತ ಯಾವುದೇ ಇರಲಿ ಪಿತ್ರಾರ್ಜಿತವಾದರೆ ಅಣ್ಣ ತಮ್ಮಂದರ ಪಾಲಾಗಬೇಕಾಗುತ್ತೆ ಸ್ವಯಾರ್ಜಿತವಾದರೂ ಕೂಡ ತನ್ನ ಮಕ್ಕ ಮಕ್ಕಳಿಗೆ ಆಸ್ತಿಯ ವಿಚಾರದಲ್ಲಿ ಏನೋ ಗಲಾಟೆ ಗೊಂದಲಗಳು ಉಂಟಾಗುವಂಥದ್ದು ಹೀಗೆ ಅದಕ್ಕೋಸ್ಕರವಾಗಿ ನೀವು ಜಗಳವನ್ನು ಮಾಡಿಕೊಳ್ಬೇಕಾಗತ್ತೆ ತಾಯಿಯವರಿಂದ ಸಹಾಯವಾಗುತ್ತೆ ತಾಯಿಯವರು ಏನೋ ಗುಪ್ತವಾಗಿ ಅಂದರೆ ಗೌಪ್ಯವಾಗಿ ಬೇರೆಯವರಿಗೆ ಗೊತ್ತಾಗದೇ ಇರುವಂತಹ ರೀತಿಯಲ್ಲಿ ನಿಮಗೇನಾದರೂ ಸಹಾಯವನ್ನು ಮಾಡಬಹುದು ಅದಕ್ಕೆ ಅವಕಾಶ ಇದೆ ಸಹೋದರರಲ್ಲಿ ಭಿನ್ನಾಭಿಪ್ರಾಯ ತಾಯಿ ನಿಮಗೊಬ್ಬರಿಗೆ ಸಹಾಯ ಮಾಡಿದರೆ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಸುಮ್ಮನಿರ್ತಾರಾ ಅನ್ನುವಂತಹ ಪ್ರಶ್ನೆ ಸ್ವಾಭಾವಿಕವಾಗಿ ಉದ್ಭವವಾಗುತ್ತೆ ಆದರೆ ಗ್ರಹಗತಿಯಿಂದ ಇವೆಲ್ಲ ಒಂದಕ್ಕೊಂದು ಒಂದಕ್ಕೊಂದು ಪೂರಕವಾಗಿ ನಿಮಗೆ ಫಲವನ್ನು ನೀಡತಕ್ಕಂಥದ್ದು ಆ ವಿಚಾರದಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ಯಾರಿಗೂ ನೋವಾಗದೇ ಇರುವಂತಹ ರೀತಿಯಲ್ಲಿ ಬೇರೆಯವರಿಗೂ ಕೂಡ ಅದು ಅಸಮಾಧಾನವನ್ನು ಮಾಡದೇ ಇರುವಂತಹ ರೀತಿಯಲ್ಲಿ ವ್ಯವಹಾರವನ್ನು ಬಗೆಹರಿಸ್ಕೊಳ್ಬೇಕಾಗತ್ತೆ ಮಕ್ಕಳಿಂದ ನಿಂದನೆಗೆ ಅವಕಾಶ ಇದೆ ನಿಮ್ಮ ಮಕ್ಕಳೇ ನಿಮ್ಮನ್ನು ನಿಂದಿಸ್ತಾರೆ ನಮಗೆ ಜೀವನದಲ್ಲಿ ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡಲಿಲ್ಲ ಸರಿಯಾದಂತಹ ವ್ಯವಸ್ಥೆಯನ್ನು ಮಾಡಿದರೆ ನಾವ್ಯಾಕೆ ಈ ಸ್ಥಿತಿಯಲ್ಲಿ ಇರಬೇಕಾಗಿತ್ತು ಅನ್ನುವಂತಹ ಮಾತುಗಳು ಬರಬಹುದು ಅದಕ್ಕೂ ಕೂಡ ಮಾನಸಿಕವಾಗಿ ಸಿದ್ಧವಾಗಿರಬೇಕಾಗತ್ತೆ ಕಾರಣ ನೀವು ಮಾಡಿಕೊಂಡಿರತಕ್ಕಂತಹ ತಪ್ಪು ಇಲ್ಲಿ ಗೊತ್ತಾಗುತ್ತೆ ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ತುಲಾ ತುಲಾರಾಶಿ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ಬಾರದಂತೆ ನೋಡ್ಕೊಳ್ಬೇಕು ಯಾಕೆ ಅಂತಂದರೆ ಹಲವಾರು ಜನ ನಿಮಗೆ ಅವಮಾನ ಮಾಡಬೇಕು ಅಂತಲೇ ಕಾಯ್ತಾ ಇರಬಹುದು ಕಾಯ್ತಾ ಇರ್ತಾರೆ ಕೂಡ ಆದರೆ ಆತ್ಮಗೌರವಕ್ಕೆ ಧಕ್ಕೆ ಬಾರದಂತೆ ನೀವು ಎಲ್ಲ ವಿಚಾರಗಳನ್ನು ಶುದ್ಧ ಸ್ಫಟಿಕದಂತೆ ಪಾರದರ್ಶಕವಾಗಿ ಪ್ರಸ್ತುತಪಡಿಸಬೇಕಾಗತ್ತೆ ಅದು ಯಾರು ಬಂದರೂ ಕೂಡ ಯಾರು ವಿಚಾರ ಮಾಡಿದರೂ ಕೂಡ ಸತ್ಯ ಏನು ಅನ್ನುವಂಥದ್ದು ಗೊತ್ತಿರುವ ಹಾಗಿರಬೇಕು ಆಗ ಮಾತ್ರ ನಿಮ್ಮ ಗೌರವ ಹೆಚ್ಚಾಗುವಂಥದ್ದು ಶತ್ರುಗಳು ನಿಮ್ಮ ಮುಂದೆ ಶರಣಾಗಬಹುದು ಯಾರು ನಿಮ್ಮ ವಿರೋಧಿಗಳಿದ್ದಾರೆ ಅವರು ಇವತ್ತಿನ ದಿವಸದಿಂದ ನಾವು ಮಿತ್ರರಾಗಿರೋಣ ಆ ಶತ್ರುತ್ವ ದ್ವೇಷ ಬೇಡ ಅಂತ ಹೇಳಿ ನಿಮ್ಮ ಬಳಿಗೆ ಬರಬಹುದು ತೀರ್ಮಾನ ನಿಮಗೆ ಬಿಟ್ಟದ್ದು ಯಾವ ರೀತಿಯಲ್ಲಿ ಅವರನ್ನು ನೀವು ಗಣನೆಗೆ ತಗೊಳ್ತೀರೋ ಆ ವಿಚಾರ ನಿಮಗೆ ಬಿಟ್ಟಂಥದ್ದು ನಯವಂಚಕರಿರ್ತಾರೆ ಅದನ್ನು ಗಮನಿಸ್ಕೊಳ್ಳಿ ನಯವಾಗಿ ಬಹಳ ಮೃದುವಾಗಿ ನಿಮಗೆ ಸಂತೋಷವಾಗುವಂತಹ ರೀತಿಯಲ್ಲಿ ಮಾತುಗಳನ್ನು ಆಡಿ ನಿಮ್ಮನ್ನು ಮೋಸಗೊಳಿಸ್ತಕ್ಕಂತಹ ನಿಮ್ಮನ್ನು ಸಿಕ್ಕಿ ಹಾಕಿಸ್ತಕ್ಕಂತಹ ವ್ಯಕ್ತಿಗಳಿರ್ತಾರೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ ವೃತ್ತಿಯಲ್ಲಿ ಪ್ರಗತಿ ನೀವು ಯಾವ ವೃತ್ತಿಯನ್ನು ಆಧಾರವಾಗಿ ಆಶ್ರಯಿಸಿಕೊಂಡಿದ್ದೀರೋ ಅಲ್ಲಿ ನಿಮಗೆ ಏಳಿಗೆ ಅಥವಾ ಅಭಿವೃದ್ಧಿ ಅಭ್ಯುದಯ ಅಂತಕ್ಕಂಥದ್ದು ಈ ದಿವಸ ಇರುತ್ತೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವಕಾಶವೂ ಇದೆ ಹೈಯರ್ ಸ್ಟಡೀಸ್ ಏನಾದ್ರು ಮಾಡಬೇಕು ಅಂತ ಹೇಳಿ ಅಥವಾ ವಿಚಾರ ಸಂಗ್ರಹವನ್ನು ಮಾಡಬೇಕು ಅಂತ ಹೇಳಿ ಆಸಕ್ತಿಯನ್ನು ವಹಿಸಿದರೆ ಅದಕ್ಕೆ ಪೂರಕವಾದಂತಹ ಬೇಕಾದಂತಹ ಸಹಾಯ ವ್ಯವಸ್ಥೆಗಳು ಖಂಡಿತ ಈ ದಿವಸ ಆಗುವಂಥದ್ದು ವಿದೇಶ ಪ್ರವಾಸದ ಬಗ್ಗೆ ಚಿಂತೆಯನ್ನು ಮಾಡಬಹುದು ವಿದೇಶಕ್ಕೆ ಹೋಗಬೇಕು ಅಂತಕ್ಕಂತಹ ವಿಚಾರದಲ್ಲಿ ಹಲವಾರು ರೀತಿಯ ಆಲೋಚನೆಗಳನ್ನು ಮಾಡಿ ಹಲವು ದಿವಸಗಳದ ಆಸೆಯನ್ನು ಪೂರೈಸಿಕೊಳ್ಳಬೇಕು ಅಂತಕ್ಕಂತಹ ನಿಟ್ಟಿನಲ್ಲೂ ಕೂಡ ನಿಮ್ಮ ಚಿಂತನೆ ನಡೀಬಹುದಾಗಿರುತ್ತೆ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ವೃಶ್ಚಿಕ ರಾಶಿ ದುಂದು ವೆಚ್ಚಕ್ಕೆ ಅವಕಾಶ ಇದೆ ಆದಾಯ ಇದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ದುಂದು ವೆಚ್ಚಕ್ಕೆ ಮಾತ್ರ ಅವಕಾಶ ಇರತಕ್ಕಂಥದ್ದು ನಿಮ್ಮಿಂದ ಹಣ ಕೈಬಿಟ್ಟು ಹೋಗ್ತಕ್ಕಂಥದ್ದು ಇದಕ್ಕೆ ಅವಕಾಶ ಮಾತ್ರ ಖಂಡಿತ ಗ್ರಹಗತಿಯ ದೃಷ್ಟಿಯಿಂದ ಇರುವಂಥದ್ದು ಕಳ್ಳರ ಭಯ ಕಾಡಬಹುದು ಕಳ್ಳತನವಾಗತ್ತೇನೋ ಅನ್ನುವಂತಹ ಭಯ ನಿಮಗೆ ಕಾಡುವಂಥದ್ದಾಗತ್ತೆ ಮಾನಸಿಕ ಸಮಾಧಾನ ಇರೋದಿಲ್ಲ ಮನಸ್ಸಿಗೆ ಸಮಾಧಾನ ಇಲ್ಲದೇ ಇದ್ದಾಗ ಯಾವ ಕೆಲಸವನ್ನು ಮಾಡಿದರೂ ಕೂಡ ಅದು ನಷ್ಟವೇ ಅದು ಬಹಳ ಮುಖ್ಯವಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾದಂಥದ್ದು ರಾಜಕೀಯ ವ್ಯಕ್ತಿಗಳಿಗೆ ವೈಯಕ್ತಿಕವಾದಂತಹ ಬೆಳವಣಿಗೆ ಸಮಾಜಕ್ಕೋ ಅಥವಾ ತಮ್ಮ ಕ್ಷೇತ್ರಗಳಿಗೋ ಅವರು ಅನುಕೂಲ ಮಾಡ್ತಾರೋ ಇಲ್ಲವೋ ಅದು ಎರಡನೆಯ ಮಾತು ಅದು ಅವರವರ ನಿಬಂಧನೆಗೆ ವಿಚಾರ ಆದರೆ ವೈಯಕ್ತಿಕವಾಗಿಯಂತೆಯೂ ಅವರಿಗೆ ಅನುಕೂಲವಾಗ್ತಕ್ಕಂತಹ ಯೋಗ ಆ ಸಂದರ್ಭ ಈ ದಿವಸದಲ್ಲಿ ಕಾಣ್ತಾ ಇದೆ ಮಕ್ಕಳ ಅಭ್ಯುದಯಕ್ಕೋಸ್ಕರವಾಗಿ ಸಾಲವನ್ನು ಮಾಡ್ತೀವಿ ಮಕ್ಕಳ ಹಿತದೃಷ್ಟಿಯಿಂದ ಅವರ ಭವಿಷ್ಯಕ್ಕೋಸ್ಕರವಾಗಿ ಉನ್ನತವಾದಂತಹ ಶಿಕ್ಷಣಕ್ಕೋ ಅವರಿಗೆ ಸರಿಯಾದಂತಹ ಉದ್ಯೋಗದ ವ್ಯವಸ್ಥೆಗೋ ಅವರಿಗೆ ಸರಿಯಾದಂತಹ ಆರೋಗ್ಯಕ್ಕಾಗಿಯೋ ಈ ರೀತಿ ಮಕ್ಕಳಿಗೋಸ್ಕರವಾಗಿ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು ದೊಡ್ಡ ಪ್ರಮಾಣದಲ್ಲಿ ಆಗುವಂತಹ ಸೂಚನೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ ಲಾಭವಾಗ್ತಕ್ಕಂತಹ ಸಮಯ ತಮ್ಮ ವೃತ್ತಿಯನ್ನು ವಿಸ್ತಾರ ಮಾಡಿಕೊಳ್ಬಹುದು ಅಥವಾ ಲಾಭದ ಮೂಲವನ್ನು ಗಟ್ಟಿ ಮಾಡ್ಕೊಳ್ಬಹುದು ಇದಕ್ಕೆ ಅವಕಾಶ ಇದೆ ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ